ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಸದಾನಂದ ಗೌಡರ ರಾಜಕೀಯ ನಿವೃತ್ತಿಗೆ ಕಾರಣವೇನು ಬಿಜೆಪಿ ಶಾಸಕರ ವಿಶ್ವದಲ್ಲಿ ಸೇಡಿನ ಸಮರ ಸಾರಿದ್ಯಾ ಕಾಂಗ್ರೆಸ್ ಶಾಸಕರ ಸಮಸ್ಯೆಗೆ ಹೊಸ ಪರಿಹಾರ ಕಂಡು ಕಂಡುಹಿಡಿದ್ರ ಡಿಸಿಎಂ ಕೆಶಿ ತೆಲಂಗಾಣದಲ್ಲಿ ಕೆಸಿಆರ್ಗೆ ಶುರುವಾಗಿದ್ಯಾ ಸೋಲಿನ ಭೀತಿ ಬಿ ಸ್ನೇಹಿತ ಮ್ಯಾಕ್ಸ್ವೆಲ್ಗೆ ವಿರಾಟ್ ವಿಶೇಷ ಸಂದೇಶ ಎಲ್ಲ ಸುದ್ದಿಯನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ಸದಾನಂದ ಗೌಡರ ಚುನಾವಣಾ ರಾಜಕೀಯದಿಂದ ಹಿಂದೆ ನಿವೃತ್ತಿಯನ್ನು ಘೋಷಿಸಿರೋದು ಚುನಾವಣಾ ರಾಜಕೀಯದಿಂದ ಬಿಜೆಪಿ ಸಂಸದ ಡಿ ವಿ ಸದಾನಂದ ಗೌಡರು ನಿಶ್ ನಿವೃತ್ತಿ ಘೋಷಿಸಿದ್ದಾರೆ ಇದರಿಂದ ರಾಜ್ಯ ಬಿಜೆಪಿ ಸಂಚಲನಕ್ಕೆ ಕಾರಣವಾಗಿದೆ ಏಕಾಏಕಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಗೊಳ್ಳಲು ಕಾರಣವೇನು ಹೈಕಮಾಂಡ್ ಏನಾದರೂ ನಿವೃತ್ತಿ ಘೋಷಿಸಲು ಹೇಳಿತ್ತಾ ಹೀಗೆ ಹಲವು ಪ್ರಶ್ನೆಗಳು ಕಾರ್ಯಕರ್ತರಲ್ಲಿ ಉದ್ಭವಿಸಿವೆ ಇದರ ಮಧ್ಯೆ ಇದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿ ಸದಾನಂದಗೌಡರಿಗೆ ಕೇಂದ್ರ ಸೂಚನೆ ಕೊಟ್ಟಿದೆ ಹೀಗಾಗಿ ಅವರು ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಪಕ್ಷದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಇರಲು ಪಕ್ಷ ಹೇಳಿದೆ ನೇರವಾಗಿ ಚುನಾವಣೆಗೆ ನಿಲ್ಲದಂತೆ ಸೂಚಿಸಿದೆ ಎಂದು ಹೇಳಿದರು ಮತ್ತೊಂದೆಡೆ ಇದಕ್ಕೆ ಸ್ವತಃ ಗೌಡರೇ ಮಾತನಾಡಿ ಪಕ್ಷ ಏನಾದ್ರು ಚಿರತೆ ಅಂದ್ರೆ ನಾನು ಅದನ್ನ ಕೂಡ ಮಾಡ್ತೀನಿ ರಾಜಕೀಯ ನಿವೃತ್ತಿ ಹಿಂದೆ ಯಾರ ಒತ್ತಡ ಕೂಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಕುರಿತು ಮಂಡ್ಯದಲ್ಲಿ ಮಾತನಾಡಿದ ಗೌಡರು ಮನುಷ್ಯನಿಗೆ ಕೆಲವು ಇತಿಮಿತಿ ಇರಬೇಕು ಮೂವತ್ತು ವರ್ಷದಿಂದ ಎಲ್ಲಾ ಸ್ಥಾನಮಾನ ನೋಡಿದ್ದೇನೆ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ ಆಗಿದ್ದೆ ಕೇಂದ್ರದಲ್ಲಿ ಏಳು ವರ್ಷ ಮೋದಿ ಜೊತೆ ಇದ್ದೆ ಸಿಎಂ ಆಗಿದ್ದೆ ರಾಜ್ಯಾಧ್ಯಕ್ಷ ಕೂಡ ಆಗಿದೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದೆ ನಲವತ್ತು ವರ್ಷಕ್ಕಿಂತ ಕೆಳಗಿನವರು ದೇಶದಲ್ಲಿ ಅರವತ್ತು ಪರ್ಸೆಂಟ್ ಇದ್ದಾರೆ ನಾನು ಸಾಯುವಾಗ ನನ್ನ ಶವಕ್ಕೆ ಬಿಜೆಪಿ ಬಟ್ಟೆ ಹಾಕಬೇಕು ಎನ್ನುವ ರಾಜನೀತಿ ಒಪ್ಪಲ್ಲ ಎಂದರು ಪಕ್ಷ ಎಲ್ಲವೂ ಕೊಟ್ಟಿದೆ ಇಪ್ಪತ್ತೈದು ವರ್ಷದ ನಂತರ ಚುನಾವಣಾ ರಾಜಕೀಯದಿಂದ ದೂರ ಆಗಬೇಕೆಂದುಕೊಂಡಿದ್ದೆ ಆದರೆ ಪಕ್ಷದ ಒತ್ತಡದ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದೆ ಈ ಬಾರಿ ಆರು ತಿಂಗಳ ಮುಂಚೆ ಹೇಳಿದರೆ ಹೊಸಬರನ್ನು ಹುಡುಕಲು ಅನುಕೂಲ ಆಗುತ್ತೆ ಪಾರ್ಟಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ ಪಕ್ಷ ಏನಾದರೂ ಚಿರತೆ ಓಡಿಸು ಅಂತ ಹೇಳೋರು ಅದನ್ನು ಮಾಡೋಕೆ ನಾನು ರೆಡಿ ಬಿಜೆಪಿ ರಾಜಕೀಯ ನಿವೃತ್ತಿಯಿಂದ ಯಾರ ಒತ್ತಡ ಇಲ್ಲ ಅಂತ ಹೇಳೋರು ಎಸ್ ಸದಾನಂದ ಗೌಡರು ಭವಿಷ್ಯದಲ್ಲಿ ತಮಗೆ ಆಗಬೇಕಾದ ಆಗಬಹುದಾದಂತಹ ಮುಜುಗರವನ್ನು ತಡೆಗಟ್ಟಕ್ಕೋಸ್ಕರ ಸ್ವತಃವಾಗಿ ರಾಜಕೀಯ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಒಂದು ವೇಳೆ ಎಲೆಕ್ಷನ್ ಸ್ವಲ್ಪ ದಿನ ಇದೆ ಟಿಕೆಟ್ ಅನೌನ್ಸ್ ಆಗುತ್ತೆ ಸದಾನಂದ ಗೌಡ್ರು ಟಿಕೆಟ್ ಸಿಗಲ್ಲ ಅಂದರೆ ಯಾಕೆ ಸಿಗಲಿಲ್ಲ ಅದಕ್ಕೇನು ಕಾರಣ ಸದಾನಂದ ಗೌಡರು ಮಾಡ್ಕಂಡು ಎಡವಟ್ಟೇನು ಆ ವಿಷಯ ಕಾರಣ ಆಯಿತಾ ಓ ಅದೇ ವಿಷಯ ಕಾರಣ ಆಗಿರಬೇಕು ಇವೆಲ್ಲ ಚರ್ಚೆಗಳ ಬೇಡ ಸ್ವಾಮಿ ಕ್ಲಿಯರ್ ಕಟ್ ಐ ಕಮಾಂಡ್ ಹೈಕಮಾಂಡ್ ಐ ಕಮಾಂಡ್ ಹೇಳಿಲ್ವೋ ಎಡವಟ್ಗಳು ಸಾಕು ಸಂಸದರಾಗಿದ್ದರು ಶಾಸಕರಾಗಿದ್ದರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಇನ್ನೇನು ಬೇಕು ಭವಿಷ್ಯದಲ್ಲಿ ಆಗಬಹುದಾದಂಥ ಅತಿ ದೊಡ್ಡ ಅವಮಾನವನ್ನು ಅಥವಾ ಮುಜುಗರವನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಡವ್ರೆ ಅಥವಾ ರಿಟೈರ್ಡ್ ಹರ್ಟ್ ಆಗೋರೆ ಇದು ಸದಾನಂದ ಗೌಡರ ಜಾಣ ನಡೆ ಅರೆ ಯಡಿಯೂರಪ್ಪ ಅವ್ರು ಹೇಳ್ತಾರೆ ಹೈಕಮಾಂಡೆ ಸೂಚಿಸಿದೆ ಅಂತ ಹೈಕಮಾಂಡ್ ನಂಗೆ ಸೂಚಿಸಂಗಿದ್ರೆ ಇನ್ನೂ ಸಾಕಷ್ಟು ಜನ ಇವಾಗೇ ಹೇಳ್ಬಿಡ್ಬೇಕು ನಿರ್ಧಾರನ ಬಟ್ ಹೊಸೊಬ್ರಿಗೆ ಅವಕಾಶ ಆಗಲಿ ಅದಕ್ಕೆ ನಾನು ಹಿಂದೆ ಸರಿತಿದ್ದೀನಿ ಅನ್ನೋ ಕಾರಣಗಳನ್ನ ಕೊಟ್ಟಿದ್ದಾರೆ ಬಟ್ ಯಾಕೋ ಏನೋ ಎಲ್ಲವೂ ಹೈಕಮಾಂಡ್ ಅಂದ್ಕೊಂಡಂತೆ ಇಲ್ಲ ಇಲ್ಲಿ ಸದಾನಂದ ಗೌಡರು ಇತ್ತೀಚೆಗಷ್ಟೇ ಬಿ ಜೆ ಪಿ ವಿರುದ್ಧ ರೊಚ್ಚಿಗೆದ್ದಿದ್ರು ಸೋತ ಮೇಲೆ ಸಾಂತ್ವನವನ್ನು ಹೇಳೋ ಕೆಲಸ ಆಗಿಲ್ಲ ಅಂತ ಅದಕ್ಕೆ ಅವ್ರನ್ನ ಡೆಲ್ಲಿಗೆ ಕರ್ಸ್ಕೊಂಡ್ರು ಯಾರು ಸಮಯ ಕೊಡಲಿಲ್ಲ ಜೆ ಪಿ ನಡ್ಡಾ ಇವೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಒಂದಷ್ಟು ಬೇಸರ ಆಗಿದೆ ಹೀಗಾಗಿ ಮುಂದೆ ಆಗೋ ಎಡವಟ್ಟು ಬೇಡ ಅಂತ ಈಗಲೇ ನಿವೃತ್ತಿ ಘೋಷಿಸಿದ್ದಾರೆ ಎಸ್ ಮುಂದಿನ ಸುದ್ದಿ ಬಿಜೆಪಿ ಶಾಸಕರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡದೆ ಸೇಡಿನ ರಾಜಕಾರಣ ಮಾಡ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸೌಧ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬರ ಅಧ್ಯಯನದ ಭಾಗವಾಗಿ ಇಲ್ಲಿನ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ವೀಕ್ಷಣೆ ನಡೆಸಿದ ಅವರು ಹೊಸಕೆರೆಹಳ್ಳಿ ಲಗ್ಗೆರೆ ಜಾಲಹಳ್ಳಿ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಗಳನ್ನ ಆಲಿಸಿದ್ರು ಬಳಿಕ ಮಾತನಾಡಿದ ಅವರು ಬಿಜೆಪಿ ಶಾಸಕರನ್ನು ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ ಅನುದಾನ ನೀಡಿಲ್ಲ ಇದೊಂದು ಸೇಡಿನ ರಾಜಕಾರಣವಾಗಿದೆ ಈ ತಿಂಗಳಿನಲ್ಲೇ ವಿಧಾನಸೌಧದ ಮುಂಭಾಗ ತಾವು ಫ್ರೀಡಂ ಪಾರ್ಕಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಈ ಸರ್ಕಾರದ ಆಡಳಿತ ವಿರೋಧಿ ನೀತಿಗಳನ್ನು ಜನರ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ ತಿಳಿಸಿದ್ರು ಅದೂ ಅಲ್ಲದೆ ಕೆಲವು ರಸ್ತೆಗಳನ್ನು ನೋಡಿದರೆ ಇದು ಬೆಂಗಳೂರು ನಗರವೋ ಅಥವಾ ಹಳ್ಳಿಯೋ ಅನ್ನೋ ಅನುಮಾನ ಕಾಡ್ತಿದೆ ಕೆಲ ಕಡೆಗಳಲ್ಲಿ ಅನುದಾನ ನೀಡಿದರೂ ಕೆಲಸ ಬಿಡೋ ಮಾಡ್ತಿಲ್ಲ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ವೈಯಕ್ತಿಕ ದ್ವೇಷ ಬಿಡಬೇಕು ಅಂತ ಅವರು ಹೇಳಿದರು ಇನ್ನು ಸದ್ಯ ರಾಜ್ಯದ ಎಲ್ಲ ಮಾದರಿಯ ಕಾಮಗಾರಿಗಳ ಮಂಜೂರು ಹಾಗೂ ಹಣ ಪಾವತಿಗೆ ಶೇಕಡಾ ಏಳರಿಂದ ಏಳು ಪಾಯಿಂಟ್ ಐದರಷ್ಟು ಕಮಿಷನ್ ಪಡೆಯಲಾಗ್ತಿದೆ ಇದು ಈಗಿನ ಸರ್ಕಾರದ ಮಹಾನ್ ಸಾಧನೆ ಆಗಿದೆ ಇದರ ವಿರುದ್ಧ ಹೋರಾಟ ಅಗತ್ಯವಾಗಿದ್ದು ರಾಜ್ಯದ ಎಲ್ಲ ಭಾಗಗಳಿಂದ ಸಾವಿರಾರು ಕಾರ್ಯಕರ್ತರು ಹೋರಾಟಕ್ಕೆ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿ ನೀಡಲಿದ್ದಾರೆ ಅಂತ ಯಡಿಯೂರಪ್ಪ ತಿಳಿಸಿದರು ಎಸ್ ಯಡಿಯೂರಪ್ಪ ಅವರು ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅನ್ನೋ ದಿನಗಳಿತ್ತು ಇದೀಗ ಯಡಿಯೂರಪ್ಪ ಅವರು ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಗುಡುಕ್ತಾವ್ರೆ ಬಿ ಜೆ ಪಿ ಶಾಸಕರುಗಳಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಹೀಗಾಗಿ ಉಪವಾಸ ಸತ್ಯಾಗ್ರಹದ ಮಾತುಗಳನ್ನಾಡಿದ್ದಾರೆ ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಯ್ತು ಅಂತ ಯಾರು ಅನ್ಕೋಬೇಡಿ ಅವರಲ್ಲಿರುವಂಥ ಇಚ್ಛಾಶಕ್ತಿ ಹೋರಾಟದ ಮನೋಭಾವ ಸಂಘಟನಾ ಚತುರತೆ ಎಲ್ಲವೂ ಇನ್ನೂ ಕೂಡ ಹಾಗೆ ಇದೆ ಅವರು ಮನ್ಸು ಮಾಡೋರು ಏನು ಬೇಕಾದ್ರೂ ಮಾಡ್ತಾರೆ ಅಷ್ಟು ಸುಲಭವಾಗಿ ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸೋಕೆ ಯಾರ ಇರಲು ಸಾಧ್ಯ ಇಲ್ಲ ಹೆಸರಿನ ಮುಂದಿನ ಸುದ್ದಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದ ಕಾಮಗಾರಿಗಳನ್ನು ರದ್ದುಪಡಿಸಿ ನೂರ ಕೋಟಿ ಹಗರಣವನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಎಂದು ಬಿಜೆಪಿ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ ಸತ್ಯಾಗ್ರಹ ಮಾಡಿ ಮನವಿ ಮಾಡಿದರೂ ಸಹ ಈವರೆಗೆ ಕ್ಷೇತ್ರಕ್ಕೆ ನೂರ ಇಪ್ಪತ್ತಾರು ಕೋಟಿ ಅನುದಾನ ನನಗೆ ಹಿಂತಿರುಗಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಈ ಕ್ಷೇತ್ರದ ಜನತೆಯ ಋಣದಲ್ಲಿ ನಾನಿದ್ದೇನೆ ಆ ಋಣ ತೀರಿಸುವ ಕೆಲಸವನ್ನು ನಾನು ಪ್ರತಿನಿತ್ಯ ಮಾಡ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಒಟ್ಟಾಗಿ ಹೋಗೋಣ ಖುದ್ದು ಯಡಿಯೂರಪ್ಪ ಬಂದು ವೀಕ್ಷಿಸಿ ದ್ವೇಷ ರಾಜಕೀಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಯಾರು ಶಾಶ್ವತ ಅಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮುನಿರತ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಕಳೆದ ಎರಡು ಮೂರು ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಸಂಜೆ ಆದರೆ ಧಾರಕಾರ ಮಳೆ ಸುರಿಯುತ್ತಿದೆ ಈ ಮಳೆಯಿಂದ ಸಹಕಾರ ನಗರ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಇದೇ ಕಾರಣಕ್ಕೆ ವೇದಿಕೆ ಮೇಲೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣೇಗೌಡ ಬೈರೇಗೌಡ ಅವರ ವಿರುದ್ಧ ಸಹಕಾರ ನಗರ ಜನರು ಪ್ರತಿಭಟನೆ ನಡೆಸಿದ್ದಾರೆ ಬಿಬಿಎಂಪಿ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತುಕೊಂಡು ಸಚಿವ ಕೃಷ್ಣ ಬೈರೇಗೌಡ ನೀವು ತಾವು ನೀಡುತ್ತಿರುವ ಸೌಲಭ್ಯದ ಬಗ್ಗೆ ಮಾತನಾಡ್ತಿದ್ರು ಇದೇ ವೇಳೆ ನೂರಕ್ಕೂ ಹೆಚ್ಚು ಜನ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಆಗ ಸಚಿವರು ಪ್ರತಿಭಟನೆ ಮಾಡ್ತಿರೋ ಬಳಿ ಬಂದು ಅವರ ಸಮಸ್ಯೆ ಬಗ್ಗೆ ಆಲಿಸಿದ್ರು ಮಳೆ ಬಂದರೆ ಆರೋಳ ಅಡಿ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಸಮಸ್ಯೆ ಆಲಿಸುವವರೆಗೂ ನಾವು ಹೋಗಲ್ಲ ಎಂದು ಪಟ್ಟು ಹಿಡಿದು ಯಲಹಂಕದ ಬಿ ಬಿ ಪಿ ಕಚೇರಿ ಬಳಿ ನಿಂತ್ಕೊಂಡೇ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದ್ ಕಡೆ ಮುನಿರತ್ನ ಅವ್ರು ಗುಡುಗಿದ್ದಾರೆ ಅವ್ರ ಕ್ಷೇತ್ರಕ್ಕೆ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿದ್ದಂತ ನೂರ ಇಪ್ಪತ್ತಾರು ಕೋಟಿ ಅನುದಾನವನ್ನ ವಾಪಸ್ ತಗೊಂಡು ಬೇರೆ ಕ್ಷೇತ್ರಕ್ಕೆ ಕೊಟ್ಟವ್ರು ನಮಗೆ ಕೊಡಿ ಅಂತ ಇನ್ನೊಂದು ಕಡೆ ಬ್ಯಾಟರಾಯನ್ಪುರ ಕ್ಷೇತ್ರದ ಶಾಸಕರು ಸಚಿವರಾಗಿರುವಂಥ ಕೃಷ್ಣ ಜೆ ಬಿಜೆಪಿ ಮತ್ತು ಒಂದಷ್ಟು ಜನ ಸ್ಥಳೀಯ ನಿವಾಸಿಗಳು ಅವರನ್ನು ಅಡ್ಡಗಟ್ಟಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಮಳೆ ಬಂದರೆ ಇಲ್ಲಿ ಕೆಸರು ತುಂಬ್ಕೊಂಡು ಕೆರೆ ಆಗದೆ ರೋಡ್ ಆಗದೆ ಅಂತ ಹೀಗಾಗಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ಏನೊಂದು ಬರ ಅಧ್ಯಯನ ಮತ್ತೊಂದು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ ಎಸ್ ಇನ್ನು ಮುಂದಿನ ಸುದ್ದಿ ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರೊಂದಿಗೆ ನಿಯಮಿತವಾಗಿ ಉಪಹಾರ ಸಭೆ ನಡೆಸಿ ಅವರ ಕುಂದುಕೊರತೆಗಳು ದೂರುಗಳು ಮತ್ತು ಸಲಹೆಗಳನ್ನು ಆಲಿಸುವುದಾಗಿ ಹೇಳಿದ್ದಾರೆ ಈ ಕ್ರಮವು ಕೆಲವು ಶಾಸಕರು ಮತ್ತು ಪಕ್ಷದ ಹಿರಿಯ ಕಾರ್ಯಕರ್ತರಲ್ಲಿ ಉಂಟಾಗಿರುವ ಅಸಮಾಧಾನವನ್ನು ತಡೆಗಟ್ಟುವ ಮತ್ತು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಅವರನ್ನು ಒಂದುಗೂಡಿಸುವ ಗುರಿಯಾಗಿ ಗುರಿಯನ್ನು ಹೊಂದಿದೆ ಎಲ್ಲಾ ಶಾಸಕರಿಗೂ ಸಮಯದ ಬಗ್ಗೆ ಗೊಂದಲವಿತ್ತು ಬೆಳಗ್ಗೆ ಹತ್ತರಿಂದ ಹತ್ತುವರೆವರೆಗೂ ಶಾಸಕರಿಗೆ ಸಮಯ ನಿಗದಿ ಮಾಡಿದ್ದೇನೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಮಯ ನಿಗದಿ ನಿರ್ಧರಿಸಿದ್ದೇನೆ ಎಂದು ಶಿವಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು ಈ ಸಭೆಗಳು ಶಾಸಕರು ಮತ್ತು ಅವರ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಆಲಿಸುವ ಮತ್ತು ಪರಿಹರಿಸುವ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬೆಂಗ್ ಬೆಂಗಳೂರಿಂದ ಹೊರಗಿರುವ ದಿನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲಿ ಕೂಡ ಈ ಸಭೆ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳು ಶಾಸಕರಗಳಿಗೆ ಇರುವಂತಹ ಬೇಸರವನ್ನು ಬಗೆಹರಿಸಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದೇ ಇರುತ್ತೆ ಅವರು ಬೆಂಗಳೂರಲ್ಲಿದ್ದಾಗ ಪ್ರತಿದಿನ ಹತ್ತು ಗಂಟೆಯಿಂದ ಹತ್ತುವರೆವರೆಗೂ ಕಾರ್ಯಕರ್ತರು ಮತ್ತು ಶಾಸಕರು ಯಾರು ಬೇಕಾದ್ರೂ ಭೇಟಿ ಆಗ್ಬೋದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ ಪಿಯಿಂದ ಮತ್ತೆ ಆಪರೇಷನ್ ಕಮಲ ಪ್ರಯತ್ನ ವಿಚಾರವಾಗಿ ಮಾತನಾಡಿದ ಸಂಸದ ಡಿ ಕೆ ಸುರೇಶ್ ಬಿಜೆಪಿಗೆ ಆಪರೇಷನ್ ಬಿಟ್ಟರೆ ಬೇರೆ ಏನಾದರೂ ಗೊತ್ತಿದೆಯಾ ಜನರಿಗೆ ಏನು ಬೇಕೋ ಅದನ್ನು ಮಾಡೋದು ಬಿ ಜೆ ಪಿ ಗೊತ್ತಿಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿಂದ ಅವರು ಇವತ್ತು ಕೆಲಸ ಇಲ್ಲದೆ ಕೂತಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಬಿ ಜೆ ಪಿ ಅವರಿಗೆ ಆಘಾತ ಆಗಿದೆ ಆಘಾತ ತಪ್ಪಿಸಿಕೊಳ್ಳಲು ಆಪರೇಷನ್ ಕಮಲದ ಹೆಸರು ಹೇಳ್ತಿದ್ದಾರೆ ಎಂದರು ವಿಪಕ್ಷ ನಾಯಕರು ಇದ್ದಾರೋ ಇಲ್ವೋ ಅವರಿಗೆ ಬಿಟ್ಟಿದ್ದು ಆದರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ದು ನಮ್ಮ ತಟ್ಟೆಯಲ್ಲಿ ಜಿರಳೆ ಹುಡುಕಿ ನಾವೇನು ಮಾಡಲಾಗುತ್ತೆ ಹುಡುಕಿದ್ರೆ ಅಂತ ಹೇಳೋರೆ ಡಿ ಕೆ ಸುರೇಶ್ ಅವರು ಆಪರೇಷನ್ ಕಮಲದ ವಿರುದ್ಧ ಗುಡುಗಿದ್ದಾರೆ ಎಸ್ ಇಂದ ಮುಂದಿನ ಸುದ್ದಿ ಕೆಇಎ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಅಫಲ್ಪುರ ಕ್ಷೇತ್ರದ ಶಾಸಕನಾಗಲು ಕೂಡ ಮುಂದಾಗಿದ್ದ ಎಂಬುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಡಿ ಪಾಟೀಲ್ ಸ್ಪರ್ಧಿಸಿದ್ದ ಇಂಡಿಯಾ ಒಕ್ಕೂಟದ ಸಮಾಜವಾದಿ ಪಕ್ಷದಿಂದ ಆರ್ ಡಿ ಪಾಟೀಲ್ ಸ್ಪರ್ಧಿಸಿದ್ದು ಈತನ ಪರ ಪ್ರಚಾರಕ್ಕಾಗಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆಗಮಿಸಿದ್ರು ಅಲ್ಲದೆ ಚುನಾವಣೆಯಲ್ಲಿ ಎಂಟು ಸಾವಿರದ ಆರುನೂರ ಐದು ಮತಗಳನ್ನು ಕೂಡ ಈತ ಪಡೆದಿದ್ದ ಈಗಾಗಲೇ ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಬಂಧಿತವಾಗಿರುವ ಆರೋಪಿಗಳು ಆರ್ ಡಿ ಪಾಟೀಲ್ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನಿಗೆ ಭಾರಿ ಹುಡುಕಾಟ ನಡೆಸಿದ್ದಾರೆ ಇದರಿಂದಾಗಿ ಆರ್ಡಿ ಪಾಟೀಲ್ ಯಾದಗಿರಿಯ ಜಿಲ್ಲಾ ಕೋರ್ಟ್ಗೆ ಜಾಮೀನಾಗಿ ವಕೀಲರ ಮೂಲಕ ಮೊರೆ ಹೋಗಿದ್ದಾನೆ ಯಾದಗಿರಿ ನಗರ ಠಾಣೆಯಲ್ಲಿ ದಾಖಲಾಗಿರುವ ಐದು ಪ್ರಕರಣಗಳ ಪೈಕಿ ನಾಲ್ಕು ಪ್ರಕರಣಗಳಿಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾನೆ ಈ ನಡುವೆ ಆರ್ಡಿ ಪಾಟೀಲ್ ಸೆರೆಗೆ ಇಬ್ಬರು ಎಸಿಪಿಗಳು ಫೀಲ್ಡ್ಗೆ ಇಳಿದಿದ್ದಾರೆ ಎಸಿಪಿ ಭೂತೇಗೌಡ ಮತ್ತು ಎಸಿಪಿ ರಾಜಣ್ಣ ನೇತೃತ್ವ ತಂಡ ಮಹಾರಾಷ್ಟ್ರಕ್ಕೆ ತೆರಳಿದೆ ಹಿರಿಯ ಅಧಿಕಾರಿಗಳು ಬಂದ ಮಾಹಿತಿ ಮೇಲೆ ಆರ್ಡಿ ಪಾಟೀಲ್ ಬಂಧನಕ್ಕೆ ಎಸಿಪಿಗಳು ಮಹಾರಾಷ್ಟ್ರಕ್ಕೆ ತೆರಳಿದ್ದು ಆಪ್ರೇಷನ್ ಮಿಡ್ ನೈಟ್ ಕಾರ್ಯಾಚರಣೆ ನಡೆಸಲು ಪ್ಲ್ಯಾನ್ ಮಾಡಿದ್ದಾರೆ ಎಲೆಕ್ಷನಿಗೆ ಬೇರೆ ನಿಂತ್ಕಂಡಿದ್ದು ಆರ್ ಡಿ ಪಾಟೀಲು ರುದ್ರಗೌಡ ಪಾಟೀಲ್ ಸಮಾಜವಾದಿ ಪಾರ್ಟಿಯಿಂದ ಎಂಥೆಂಥವ್ರು ಏನೇನು ಮಾಡಿ ರಾಜಕೀಯಕ್ಕೆ ಬಂದ್ಬಿಟ್ರೆಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಆದರೂ ಅದೇನು ಅಂತಾರಲ್ಲ ಹಂಗೆ ಇಷ್ಟೆಲ್ಲ ಆದರೂ ಮತ್ತೆ ಪಿ ಎಸ್ ಐ ಹಗರಣದಲ್ಲೇ ತಡ್ಕಳಕಾಗಿಲ್ಲ ಅಭ್ಯರ್ಥಿಗಳ ಶಾಪ ಇದ್ ಮತ್ತೊಂದು ಹಗರಣ ಮಾಡಿ ಎಸ್ಕೇಪ್ ಆಗೋಸ್ ಮುಂದಿನ ಸುದ್ದಿ ತೆಲಂಗಾಣ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಕೆ ಆರ್ ಗಜ್ವೆಲ್ ಮತ್ತು ಕಾಮರೆಡ್ಡಿಯಿಂದ ಸ್ಪರ್ಧಿಸುವುದಾಗಿ ಹಿಂದೆನೆ ಘೋಷಿಸಿದ್ರು ಹಾಗಾಗಿ ಗಜ್ವೆಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಿಎಂ ಕೆ ಇವತ್ತು ನಾಮಪತ್ರ ಸಲ್ಲಿಸಿದ್ರು ಅಲ್ಲಿನ ಆರ್ ಡಿಒ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ಮೊದಲು ಹೈದರಾಬಾದ್ನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಗಜ್ ಎಲ್ ಗಜ್ವಲ್ಗೆ ಆಗಮಿಸಿದ್ರು ನಂತರ ಕೆ ಸಿ ಆರ್ ಅವರು ರ್ಯಾಲಿಯಲ್ಲಿ ಆರ್ ಒ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಇದಾದ ಮೇಲೆ ಸಿಎಂ ಕೆ ಸಿ ಆರ್ ಗಜ್ವೆಲ್ನಿಂದ ನೇರವಾಗಿ ಕಾಮರೆಡ್ಡಿಗೆ ತೆರಳಿದರು ಅಲ್ಲಿನ ಆರ್ ಒ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಬಳಿಕ ಡಿಗ್ರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಆಶೀರ್ವಾದ ಸಮಾವೇಶದಲ್ಲಿ ಕೆ ಸಿ ಆರ್ ಭಾಷಣ ಮಾಡಿದರು ಕೆ ಆರ್ ಅವರೇ ಕಾಮರೆಡ್ಡಿ ವಿಧಾನಸಭಾದಿಂದ ಕಣಕ್ಕಿಳಿಯುತ್ತಿರುವುದರಿಂದ ತೆಲಂಗಾಣ ಚುನಾವಣೆ ಮತ್ತಷ್ಟು ಕೆ ಸಿ ಆರ್ ಅವ್ರಿಗೆ ಈ ಸಲ ಸ್ವಲ್ಪ ಕಾಂಗ್ರೆಸ್ನ ಆವಳಿ ಜಾಸ್ತಿ ಆಗ್ಬಿಟ್ಟೆ ತೆಲಂಗಾಣದಲ್ಲಿ ಕಿಶನ್ ರೆಡ್ಡಿ ಅವರು ಜೋರಾಗಿ ವರ್ಕೌಟ್ ಮಾಡ್ತಾವ್ರೆ ಮತ್ತೊಂದು ಕಡೆ ಜಗನ್ ತಂಗಿ ಸಪೋರ್ಟ್ ಇದೆ ಕಾಂಗ್ರೆಸ್ಗೆ ಇನ್ನೊಂದು ಕಡೆ ಬಿ ಜೆ ಪಿ ಕೂಡ ಏನೋ ಬೀಜ ಜೆ ಬಿತ್ತುತ್ತೀವಿ ಬಿ ಬಿತ್ತುತ್ತೀವಿ ಅನ್ನೋ ಲೆಕ್ಕಾಚಾರದಲ್ಲೈತೆ ಇವೆಲ್ಲವನ್ನು ನೋಡಿದಾಗ ಕೆ ಸಿ ಆರ್ ಅವ್ರಿಗೆ ಒಂದು ಸ್ವಲ್ಪ ಭಯ ಹೀಗಾಗಿ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಎಸ್ ಇ ಮುಂದಿನ ಸುದ್ದಿ ತೆಲಂಗಾಣದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿದೆ ಇದರೊಂದಿಗೆ ಅಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಅನೇಕ ದೊಡ್ಡ ನಾಯಕರು ಸಿಎಂ ಸೇರಿದಂತೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಆದರೆ ಸ್ವತಂತ್ರ ಅಭ್ಯರ್ಥಿ ಹೆಚ್ಚು ಸುದ್ದಿ ಮಾಡುತ್ತಿದ್ದಾರೆ ಈ ಅಭ್ಯರ್ಥಿ ಉಳಿದವರಿಗಿಂತ ತುಸು ಭಿನ್ನ ಅಭ್ಯರ್ಥಿಯ ಹೆಸರು ಪದ್ಮರಾಜನ್ ಪದ್ಮರಾಜನ್ ಗಜ್ವೇಲ್ ಕ್ಷೇತ್ರದಿಂದ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಅಂದರೆ ಗಜ್ವೇಲ್ ಅಂದರೆ ಸಿಎಂ ಕೆ ಸಿ ಚಂದ್ರ ಕೆ ಚಂದ್ರಶೇಖರ್ ರಾವ್ ಅವರ ವಿರುದ್ಧ ಸ್ಪರ್ಧಿಸಿದ್ದಾರೆ ಚುನಾವಣಾ ಪ್ರಚಾರಕ್ಕೂ ಆರಂಭಿಸಿದ್ದಾರೆ ಎಲೆಕ್ಷನ್ ಕಿಂಗ್ ಎಂದೇ ಖ್ಯಾತಿ ಪಡೆದಿರುವ ಪದ್ಮರಾಜನ್ ಅವರು ದೇಶಾದ್ಯಂತ ಇನ್ನೂರ ಮೂವತ್ತ ಆರು ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ತಮಿಳುನಾಡು ಕರ್ನಾಟಕ ಯು ಪಿ ಮತ್ತು ದೆಹಲಿ ಅಂತ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ರಾಷ್ಟ್ರಪತಿಗಳವರೆಗೆ ರಾಷ್ಟ್ರಪತಿಗಳಿಗೆ ನಡೆಯುವಂಥ ಚುನಾವಣೆ ಸೇರಿದಂತೆ ಇದು ಅವರ ಇನ್ನೂರ ಮೂವತ್ತೇಳನೇ ನಾಮನಿರ್ದೇಶನ ಅಂತ ಪದ್ಮರಾಜನ್ ಹೇಳಿದರು ಜನರು ಕೂಡ ಅವರನ್ನು ಭೇಟಿಯಾಗಿ ಫೋಟೋ ತೆಗೆಸ್ಕೊಳ್ತಾರೆ ಟೈರ್ ರಿಪೇರಿ ಅಂಗಡಿ ನಡೆಸುತ್ತಿರುವ ಪದ್ಮರಾಜನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ವೇಳೆ ಮೆಟ್ಟೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಸಿದರು ಅಂದಿನಿಂದ ಈ ಪ್ರವೃತ್ತಿ ಮುಂದುವರೆದಿದೆ ಅವರು ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪಿ ವಿ ನರಸಿಂಹರಾವ್ ಅವರ ವಿರುದ್ಧ ಚುನಾವಣೆಯಲ್ಲಿ ಮಾಹಿತಿ ಸ್ಪರ್ಧಿಸಿದ್ರಂತೆ ಈಗ ಕೆಸಿಆರ್ ವಿರುದ್ಧ ಸ್ಪರ್ಧಿಸಿದ್ದಾರೆ ಪದ್ಮರಾಜನ್ ಅವರು ಹೋಮಿಯೋಪತಿ ವೈದ್ಯರು ಕೂಡ ಆಗಿದ್ದಾರೆ ಚುನಾವಣೆ ಸ್ಪರ್ಧಿಸುವ ಉತ್ಸಾಹದಿಂದ ಅವರು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ಉತ್ಸಾಹಕ್ಕಾಗಿ ಅವರು ಇಲ್ಲಿವರೆಗೂ ಸುಮಾರು ಒಂದು ಕೋಟಿ ಕಳ್ಕೊಂಡವರು ಠೇವಣಿ ಹಣ ಕಳೆದುಕೊಂಡಿದ್ದಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇರಳದ ವಯನಾಡಿನಿಂದ ಮಾಜಿ ಎ ಐ ಸಿ ಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದ್ರು ಇಷ್ಟು ಚುನಾವಣೆಗಳಲ್ಲಿ ಎರಡು ಸಾವಿರದ ಹನ್ನೊಂದರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮೆಟ್ಟೂರು ಕ್ಷೇತ್ರದಿಂದ ಅತಿ ಹೆಚ್ಚು ಮತ ಪಡೆದ ಪಡೆದಿದ್ದೆ ಅಂತ ಪದ್ಮರಾಜನ್ ಹೇಳ್ತಾರೆ ಹಾಗೆ ಅವರಿಗೆ ಆರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಮತ ಬಂದಿತ್ತಂತೆ ಅದೇ ಸಮಯದಲ್ಲಿ ಅವರು ಕೆಲವು ಪಂಚಾಯತ್ ಚುನಾವಣೆಯಲ್ಲಿ ಒಂದೇ ಒಂದು ಮತವನ್ನು ಕೂಡ ಪಡೆದಿಲ್ಲ ತೆಲಂಗಾಣದಲ್ಲಿ ನವೆಂಬರ್ ಮೂವತ್ತಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಮೂರು ಫಲಿತಾಂಶ ಬರುತ್ತೆ ಈಗ ಕೆ ಚಂದ್ರಶೇಖರ್ ರಾವ್ ಅವರ ವಿರುದ್ಧ ಪದ್ಮರಾಜನ್ ಸ್ಪರ್ಧಿಸಿದ್ದಾರೆ ಎಸ್ ಇನ್ನು ಮುಂದಿನ ಸುದ್ದಿ ಪಂಚರಾಜ್ಯ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳ ಪ್ರಚಾರ ಜೋರಾಗಿ ಸಾಗಿದೆ ಛತ್ತೀಸ್ಗಢ ಚುನಾವಣೆ ಎರಡನೇ ಹಂತದ ಮತದಾನ ಬಾಕಿ ಇದ್ದು ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಅಂಬಿಕಾಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿ ಬುಡಕಟ್ಟು ಜನಾಂಗದವರು ದೊಡ್ಡ ಕನಸು ಕಾಣಲು ಬಿಡೋದಿಲ್ಲ ಆದ್ದರಿಂದ ಅವರನ್ನು ಆದಿವಾಸಿಗಳ ಬದಲಿಗೆ ವನವಾಸಿ ಅಂತ ಕರೀತಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದರು ಬಿಜೆಪಿ ನಾಯಕರೊಬ್ಬರು ಬುಡಕಟ್ಟು ವ್ಯಕ್ತಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ವಿಡಿಯೋವನ್ನು ನೀವು ನೋಡಿರಬೇಕು ಆ ಘಟನೆ ಬಿಜೆಪಿಯ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ ಅಂತ ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶ ಘಟನೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ನಾಯಕ ಹೇಳಿದರು ನಾವು ನಿಮ್ಮನ್ನು ತಬ್ಬಿಕೊಳ್ತೇವೆ ಬಿಜೆಪಿ ನಾಯಕರು ನಿಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಕಿಡಿಕಾರದರು ಬುಡಕಟ್ಟು ಜನಾಂಗದವರು ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಕಳಿಸುವುದು ಇಂಗ್ಲಿಷ್ ಕಲಿಬೇಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾರಂತೆ ಬಿಜೆಪಿ ಆದಿವಾಸಿಗಳಿಗೆ ವನವಾಸಿ ಅಂದ್ರೆ ಅರಣ್ಯವಾಸಿ ಎಂಬ ಪದವನ್ನು ಬಳಸಿದೆ ವನವಾಸಿಗೂ ಆದಿವಾಸಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಆದಿವಾಸಿ ಎಂಬ ಪದಕ್ಕೆ ಆಳವಾದ ಅರ್ಥವಿದೆ ಇದು ಜಲ್ ಜಂಗಲ್ ಜಮೀನ್ ಅಂದ್ರೆ ನೀರು ಅರಣ್ಯ ಭೂಮಿ ಇವುಗಳ ಮೇಲಿನ ನಿಮ್ಮ ಹಕ್ಕನ್ನು ವ್ಯಕ್ತಪಡಿಸುತ್ತೆ ವನವಾಸಿ ಅಂದರೆ ಕಾಡ್ನಲ್ಲಿ ವಾಸಿಸುವವರು ಪಿಯವರು ನಿಮ್ಮನ್ನು ವನವಾಸಿ ಅಂತಾರೆ ನಾವು ನಿಮ್ಮನ್ನ ಆದಿವಾಸಿ ಅಂತೀವಿ ಅಂತ ಹೀಗಾಗಿ ಚುನಾವಣೆಯಲ್ಲೇ ಆಯ್ಕೆ ಮಾಡುವಾಗ ನಿಮ್ಮ ಅಭಿವೃದ್ಧಿಯನ್ನು ಯಾವತ್ತಿಗೂ ಬಯಸುವಂಥ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಅನ್ನೋದು ರಾಹುಲ್ ಗಾಂಧಿ ಅವರ ಭಾಷಣ ಆಗಿದೆ ಹೆಸರಿನ ಮುಂದಿನ ಸುದ್ದಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವಿನಾಶ ಬಂದಂತೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಚಿನ್ನದ ಚಮಚದೊಂದಿಗೆ ಹುಟ್ಟಿದ ಕಾಂಗ್ರೆಸ್ ನಾಯಕರಿಗೆ ಬಡವರು ಎಂಬುದು ಎಂಬುದು ಹಾಸ್ಯವಾಗಿತ್ತು ಕಾಂಗ್ರೆಸ್ ನಾಯಕರು ಛಾಯಾಚಿತ್ರ ತೆಗೆಸಿಕೊಂಡು ಹಿಂದಿರುಗುತ್ತಿದ್ದ ಸ್ಥಳ ಸ್ಲಂಗಳಲ್ಲಿ ಇಂದು ಮೋದಿಯವರು ಬಡವರಿಗೆ ಶಾಶ್ವತ ಮನೆಗಳನ್ನು ನೀಡುತ್ತಿದ್ದಾರೆ ಇಂದು ಈ ಮ ಬಡವರ ಮಗ ಮೋದಿ ಮಕ್ಕಳ ಘೋಷಣೆಯ ಬಗ್ಗೆ ಚಿಂತಿಸುತ್ತಿದ್ದಾನೆ ಎಂದರು ಮಧ್ಯಪ್ರದೇಶದ ಇನ್ನೂರ ನಲವತ್ತು ವಿಧಾನಸಭಾ ಸ್ಥಾನಗಳಿಗೆ ನವೆಂಬರ್ ಹದಿನೇಳರಂದು ಚುನಾವಣೆ ನಡೆಯಲಿದೆ ಅದಕ್ಕೂ ಮುನ್ನ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರಕ್ಕೆ ತಮ್ಮ ಶಕ್ತಿ ತುಂಬುತ್ತಿವೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಬೃಹತ್ ಸಮಾವೇಶ ನಡೆಸಿದ್ದಾರೆ ರಾಹುಲ್ ಗಾಂಧಿ ಛತ್ತೀಸ್ಗಢದಲ್ಲಿ ಹೋಗ್ಬಿಟ್ಟು ಬಿಜೆಪಿ ವಿರುದ್ಧ ಬೈಯೋದು ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಬಯೋದು ಒಟ್ನಲ್ಲಿ ಚುನಾವಣೆ ಓಟು ಅಧಿಕಾರ ಇಷ್ಟೇ ಬೇಕಾಗಿರೋದು ಇನ್ನೇನು ಅಲ್ಲ ಎಸ್ ಮುಂದಿನ ಸುದ್ದಿ ಮುಂಬೈನ ವಾಂಕಣ್ ಸ್ಟೇಡಿಯಂನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಎಬ್ಬಿಸಿದ ಸುನಾಮಿಗೆ ಇಡೀ ಕ್ರಿಕೆಟ್ ಲೋಕವೇ ದಂಗಾಗಿ ಹೋಗಿತ್ತು ಅಫ್ಘಾನಿಸ್ತಾನ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ದ್ವಿಶತಕ ಇನ್ನಿಂಗ್ಸ್ ಆಡಿದ ಮ್ಯಾಕ್ಸ್ವೆಲ್ಗೆ ಕ್ರಿಕೆಟ್ ಜಗತ್ತಿನ ಶ್ರೇಷ್ಠ ಆಟಗಾರಲ್ಲ ಸಲಾಮಿದ್ದಾರೆ ಮ್ಯಾಕ್ಸ್ವೆಲ್ ಅವರ ಸಿಡಿಲ ಪರದ ಇನ್ನಿಂಗ್ಸ್ ನೋಡಿದ ಸಚಿನ್ ತೆಂಡೂಲ್ಕರ್ ಹರ್ಭಜನ್ ಸಿಂಗ್ ಮೊಹಮ್ಮದ್ ಕೈಫ್ ಇರ್ಫಾನ್ ಪಠಾನ್ ವಾಸಿಮ್ ಅಕ್ರಮ್ ಮಿಸ್ಬಾ ಉಲ್ಲಾಕ್ ಸೇನ್ ಅಂತಹ ದಿಗ್ಗಜರು ತಮ್ಮ ಕ್ರಿಕೆಟ್ ಜೀವನದಲ್ಲಿ ಇಂಥ ಇನ್ನಿಂಗ್ಸ್ ನೋಡಿರಲಿಲ್ಲ ಅಂತಿದ್ದಾರೆ ಗ್ಲೇನ್ ಮ್ಯಾಕ್ಸ್ ಅವರ ಇನ್ನಿಂಗ್ಸ್ ಎಷ್ಟು ಅದ್ಭುತವಾಗಿತ್ತು ಎಂದರೆ ನಲವತ್ತೊಂಬತ್ತು ಶತಕಗಳನ್ನು ಗಳಿಸಿದ ವಿರಾಟ್ ಕೊಹ್ಲಿ ಕೂಡ ಆಶ್ಚರ್ಯಚಕಿತರಾಗಿದ್ದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮ್ಯಾಕ್ಸ್ವೆಲ್ರನ್ನು ಆಡಿ ಹೊಗಳಿದ್ದಾರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಒಂದೇ ತಂಡದಲ್ಲಿ ಆಡುವಂಥ ಇಬ್ಬರು ಸ್ನೇಹಿತರು ನಿಜಕ್ಕೂ ಕೂಡ ಕ್ರಿಕೆಟ್ ಲೋಕದ ಶ್ರೇಷ್ಠ ರಾಯಭಾರಿಗಳು ಈ ಇನ್ನಿಂಗ್ಸ್ ಮ್ಯಾಕ್ಸ್ವೆಲ್ನಿಂದ ಮಾತ್ರ ಸಾಧ್ಯ ಅಂತ ವಿರಾಟ್ ಕೊಹ್ಲಿ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ತಿಳಿಸಿದ್ದಾರೆ ಸ್ನೇಹಿತನಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ವೀಕ್ಷಕರೇ ಟೀಮ್ ಇಂಡಿಯಾ ಹನ್ನೆರಡನೇ ತಾರೀಕು ನೆದರ್ಲ್ಯಾಂಡ್ಸ್ ವಿರುದ್ಧ ಕೊನೆಯ ಲೀಗ್ ಪಂದ್ಯವನ್ನು ಆಡುತ್ತೆ ಟೀಮ್ ಇಂಡಿಯಾದಲ್ಲಿ ಯಾವುದಾದ್ರು ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆಗಬೇಕಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇದೇ ಹೊತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ